ಕೇಳ್ತಿದ್ದೀರ ಸುವರ್ಣ ಅಕ್ಕ ದೇವರಲ್ಲಿ ಬೇಡ್ಕೊಂಡಿದ್ದಾರೆ ಅಂದ್ರೆ ಗಣೇಶ ಹಬ್ಬದ ದಿನ ಆ ಸರನಿಟ್ಟು ಪೂಜೆ ಮಾಡೋಣ. ಪಾಪ ಮಾವ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸ್ತಿದೆ. ಏನ್ ಮಾಡ್ತಾ ಇದೀಯ? ಸಾರಾ ಮನೆಯಲ್ಲಿ ಇಲ್ಲ ಗೊತ್ತು ತಾನೆ. ಮಾಡಿ ನೀನು ಸ್ವಲ್ಪ ಸುಮ್ಮನಿರು. ಅಯ್ಯೋ ದೇವ್ರೇ, ಈ ಮೀರನ್ಗೇನ್ ತಲೆ ಕೆಟ್ಟಿದ್ಯಾ? ಹೇಗೆ ಮನೇಲಿ ಇಲ್ದೇ ಇರೋ ಸರನ ಪೂಜೆ ಮಾಡೋಣ ಅಂತ ಒಪ್ಕೊಂಡಿದ್ದಾಳಲ್ಲ, ಎಲ್ಲಿಂದ ತರೋದಪ್ಪ ಈಗ ಸರನ? ದೇವ್ರೇ, ಇವ್ರೀಗ ಒಪ್ಕೊಳ್ತಾ ಇದ್ರೆ ಅಷ್ಟೇ ಸಾಕು. ಸರಿ, ಈ ಪೂಜೆ ಮಾಡೋದ್ರಿಂದ ಅವಳಿಗೆ ಒಳ್ಳೇದಾಗೋದಾದರೆ ಮಾಡೋಣ. ಎಷ್ಟೇ ಆಗಲಿ ದೇವ್ರ ಕಾರ್ಯ ತಾನೆ, ಪೂಜೆ ಮಾಡಿದ್ರೆ ಆಯಿತು. ಅಯ್ಯಯ್ಯೋ, ಮಾವಯ್ಯ ಬೇಡ ಅಂತ ಹೇಳ್ತಾರ ಅನ್ಕೊಂಡೆ, ಆದ್ರೆ ಮಾವಯ್ಯ ಒಪ್ಕೊಂಡ್ಬಿಟ್ರಲ್ಲಪ್ಪ, ಈಗೇನಪ್ಪ ಮಾಡೋದು? ಅಲ್ಲ ರೀ, ಅದು ಸಂಪ್ರದಾಯ. ಅನಸೂಯ, ನಾವ್ ಈ ಪೂಜೆ ಮಾಡೋದ್ರಿಂದ ಶಾರದಾಗೆ ತಾಯಿ ಆಗೋ ಭಾಗ್ಯ ಸಿಕ್ಕೋದಾದ್ರೆ ನಾವ್ಯಾಕೆ ಅಡ್ಡಿಪಡಿಸ್ಬೇಕು? ಪೂಜೆ ಮಾಡೋಣ. ಆಯ್ತು ಶಾರದ, ಗಣೇಶ ಹಬ್ಬ ದಿವಸ ಪೂಜೆ ಮಾಡೋಣ. ಸರಿ ಬಾವಯ್ಯ. ಅಕ್ಕಮ್ಮ ಮೀರಾ, ನಿಮ್ಮ ಮಾವಯ್ಯನ ಹತ್ರ ಶಾರದಾ ಹೇಳಿದ್ದೆ ಸರಿ, ಆ ಸರ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ. ನಿಮಗೆ ಗೊತ್ತಲ್ವಾ ಆ ಸರ ನಮ್ಮ ಹತ್ರ ಈಗ ಇಲ್ಲ ಅಂತ? ಗೊತ್ತು ಅತ್ತೆ, ಎಲ್ಲ ಗೊತ್ತಿದ್ದು ಹೇಳಿದೆ, ನಮ್ಮ ಒಳ್ಳೇದಕ್ಕೆ ಹೇಳಿದೆ. ಏನು ಒಳ್ಳೇದಾಗುತ್ತಮ್ಮ, ನಮ್ಮ ಹತ್ರ ಆ ಸರ ಇಲ್ಲ ಅಂತ ನಿಮ್ಮ ಮಾವಯ್ಯನಿಗೆ ಏನಾದರೂ ಗೊತ್ತಾಯಿತು ಅಂದರೆ ನಮ್ಮ ಕತೆ ಅಷ್ಟೇ ಅತ್ತೆ. ಏನು ಆಗೋದಿಲ್ಲ ಅತ್ತೆ, ನೀವೇನು ಭಯ ಪಡಬೇಡಿ. ನಾನು ಯಾಕೆ ಆ ರೀತಿ ಹೇಳಿದೆ ಅಂದ್ರೆ ಮಾವಯ್ಯನಿಗೆ ನಮ್ಮ ಮೇಲೆ ಅನುಮಾನ ಬರ್ತೇ ಇರಲಿ ಅಂತ. ಇವತ್ ನಾನು ಸರನ ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳದೆ ಇದ್ದಿದ್ರೆ ಶಾರದಕ್ಕನ್ಗೆ ಮನೇಲಿ ಸರ ಇಲ್ಲ ಅಂತ ಅನುಮಾನ ಬರ್ತಿತ್ತು. ಆಗ ಇದೇ ವಿಷಯನ ಅವ್ರು ದೊಡ್ಡದ್ ಮಾಡ್ತಿದ್ರು. ಮೀರಾ, ಅರ್ಥ ಆ ಸರ ವಿಷಯ ಎತ್ತಿದ್ದಾಳೆ ಅಂದರೆ ಅವಳೇನೋ ಉಪಾಯ ಮಾಡಿದ್ದಾಳೆ ಅಂತಾನೆ ಅರ್ಥ. ಅತ್ತೆ, ಅವ್ರು ಏನೇ ಉಪಾಯ ಮಾಡಿದ್ರು ನನಗೇನು ಭಯ ಇಲ್ಲ ಅತ್ತೆ. ಅವ್ರು ಆಡ್ತಾ ಇರೋ ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಗೆಲುವು ನಂದೇ ಅತ್ತೆ. ಯಾಕಂದ್ರೆ ನನ್ನ ಜೊತೆ ನಿಮ್ಮ ಆಶೀರ್ವಾದ ಇದೆ, ಮಾಧವನ ಪ್ರೀತಿ ಇದೆ. ಎಲ್ಲಿವರೆಗೂ ಅದು ನನ್ನ ಜೊತೆಯಲ್ಲಿರುತ್ತೋ ಅಲ್ಲಿವರೆಗೂ ನಾನು ಸೋಲಲ್ಲ ಅತ್ತೆ. ಈ ಆಟದಲ್ಲಿ ನೀನು ಸೋಲ್ತೀಯೋ ಗೆಲ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನಿನಗೂ ಮಾಧವನಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಷ್ಟೆ. ನಾನು ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ ಹಾವಿಗೆ
ಅಲ್ಲಲ್ಲಿ ಮಾತ್ರ ವಿಷ ಇರುತ್ತೆ. ಆದರೆ ನಿಮ್ಮ ಜೊತೆ ಆಡ್ತಿರೋ ಆ ಗಜೇಂದ್ರ, ರಾಜೇಶ್ವರಿ, ಶಾರದಂಗೆ ಮೈಯೆಲ್ಲ ವಿಷ ಇದೆ. ಅತ್ತೆ, ಅವರೆಲ್ಲ ಗಾಜಿನ ಮನೆಯಲ್ಲಿ ನಿಂತ್ಕೊಂಡು ನಮ್ಮ ಕಲ್ಲು ಹೊಡಿತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಆ ಗಾಜಿನ ಮನೆ ಯಾವಾಗ ಒಡೆದೋಗುತ್ತೆ ಅಂತ. ನೀವೇನು ಚಿಂತೆ ಮಾಡಬೇಡಿ ಅತ್ತೆ. ನಾನು ಮಾಡಿ ಹೇಗಾದರೂ ಮಾಡಿ ಆ ಸರನ್ನ ಬಿಡಿಸ್ಕೊಂಡು ಬರ್ತೀವಿ. ನೀವು ಹೋಗಿ ಮಲಗ್ಕೊಳ್ಳಿ. ಅಲ್ಲಮ್ಮ ಮೀರ, ಅತ್ತೆ ಹೇಳಿದ್ನಲ್ವಾ, ನೀವು ಹೋಗಿ ಮಲಗ್ಕೊಳ್ಳಿ. ಆಯ್ತಮ್ಮ. ಏನ್ ಮೀರಾ, ಟೀ ಮಾಡ್ತಾ ಇದೀಯಾ? ಯಾಕಕ್ಕ, ಕಾಣಿಸ್ತಾ ಇಲ್ವಾ? ಏನ್ ಮೀರಾ ನೀನು, ಇಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಉಲ್ಟಾ ಮಾತಾಡ್ತಿದ್ಯಲ್ಲ. ಅಯ್ಯೋ, ನಾನೇನು ಉಲ್ಟಾ ಮಾತಾಡ್ತಿದ್ದೀನಿ, ಟೀ ಮಾಡ್ತಿದ್ದೀನಿ, ಕಾಣಿಸ್ತಿಲ್ವಾ ಅಂದ ಅಷ್ಟೇ. ಅಯ್ಯೋ ಆಯ್ತು ಬಿಡಮ್ಮ, ನಾವೇನ್ ಮಾತಾಡೋ ಹಾಗಿದೆ? ಸರ್ಕಾರ ನಿಮ್ದೇ ಅಲ್ವಾ? ಅದರಲ್ಲಿ ಈ ಗಣೇಶ ಹಬ್ಬಕ್ಕೆ ಇನ್ನು ಎಷ್ಟು ದಿನ ಬಾಕಿ ಇದೆ? ಯಾಕೆ ಯಾಕೆ ಅಂದ್ರೆ, ಗಣೇಶನ್ ವಿಸರ್ಜನೆ ಮಾಡೋ ಹಾಗೆ ಮಾವಯ್ಯ ಅವತ್ತು ನಿನ್ನನ್ನ ಈ ಮನೆಯಿಂದ ವಿಸರ್ಜನೆ ಮಾಡ್ತಾರಲ್ಲ, ಅದಕ್ಕೆ. ಅರ್ಥ ಆಗ್ಲಿಲ್ವಾ ಮೀರಾ? ನಿನ್ನನ್ನ ಅವತ್ತು ಈ ಮನೆಯಿಂದ ಒದ್ದು ಹೊರಗಾಗ್ತಾರೆ ಎಂದೆ. ನನ್ನನ್ನ ಯಾಕೆ ಈ ಮನೆಯಿಂದ ಹೊರಗಾಗ್ತಾರೆ? ಸುಮ್ನೆ ಬಾಯಿಗೆ ಬಂದಾಗ ಮಾತಾಡ್ಬೇಡಿ ಅಕ್ಕ. ತಗೊಳಪ್ಪ, ಇತ್ತೀಚೆಗೆ ಸರ್ಗಳ್ರೆ ಪೊಲೀಸರನ್ನ ದಬಾಯಿಸಿ ಮಾತಾಡೋ ಹಾಗೆ ಆಗ್ಬಿಟ್ಟಿದ್ದಾರೆ. ಅಕ್ಕ, ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಸರಿಯಾಗಿ ಬಿಡ್ಸ ಹೇಳಿ. ನೀವ್ ಹೇಳಿದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ ತರ ಕೋಟಿ ಬೆಲೆ ಬಾಳೋ ತಲೆ ನನ್ನ ಹತ್ರ ಇಲ್ಲ. ಮೀರಾ, ಗಣಪತಿ ಹಬ್ಬದ ದಿನ ಮನೇಲಿ ಇಲ್ದೇ ಇರೋ ಸರಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ದಿಯಲ್ಲ, ನಿನ್ನ ಧೈರ್ಯ ನಾ ಮೆಚ್ಚಬೇಕಾದ್ದೆ. ಯಾಕೆ ಮೀರಾ, ಮಾತು ಬರ್ತಾ ಇಲ್ವಾ? ನಿಂತು ಹೋಯ್ತಾ? ನೀರ್ಗೀರ್ ಏನಾದರೂ ಕುಡಿತೀಯಾ? ಮೀರಾ, ಈ ಶಾರದಾ ಕೈಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಸರ ಎಲ್ಲಿದೆ, ಏನಾಗಿದೆ ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಈ ವಿಚಾರನ ಇವತ್ತೇ ಮಾವಯ್ಯಂಗೆ ಹೇಳಿ ನಿನ್ನ ನೀ ಮನೆಯಿಂದ ಆಚೆ ಹಾಕಿಸ್ಲೋ ಅಥವಾ ಗಣೇಶನ ಹಬ್ಬದ ತನಕ ಕಾಯ್ಲೋ? ಹೋಗ್ಲಿ ಬಿಡು, ಹೇಗೂ ಮೈಕೈಯೆಲ್ಲ ಪೆಟ್ಟು ಮಾಡಿಕೊಂಡು ಸಣ್ಣ ಆಗಿದೆಯಾ? ಹಬ್ಬದ ತನಕ ಮನೇಲೇ ಇದ್ದು ಚೆನ್ನಾಗಿ ತಿನ್ನು. ಹಬ್ಬದ ದಿನ ನಿನ್ನನ್ನು ಗಣೇಶನ ಕೂಡಿಸ್ ಹಾಗೆ ಪಲ್ಲಕ್ಕಿಲಿ ಕೂಡಿಸಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಯಾಕೆ ಮೀರಾ, ಹುಚ್ಚಿಚ್ಚು ಏನಾದರೂ ಹಿಡಿತಾ? ಅಕ್ಕ, ಆ ಸರನ ನಾನು ಹೇಗಾದರೂ ಮಾಡಿ ಹಬ್ಬಕ್ಕೆ ಮುಂಚೆ ತಂದೆ ತರ್ತೀನಿ, ಅದರ ಚಿಂತೆ ನನಗಿಲ್ಲ. ಆದರೆ ನಾನು ಅವತ್ತು ಸರ ತಂದಾಗ ನಿಮ್ಗೆ ಅವಮಾನ ಆಗುತ್ತಲ್ವಾ? ಆಗ ನಿಮ್ಮ ಮುಖ ಹೇಗಿರುತ್ತೆ ಅಂತ ನೆನೆಸ್ಕೊಂಡು ನನಗೆ ನಗು ಬರ್ತಿದೆ. ಏಯ್, ಜಾಸ್ತಿ ಆಡಬೇಡ ನೀನು. ಆ ಸರನ ನಿನ್ನ ಕೈಯಲ್ಲಿ ತರೋದಕ್ಕೆ ಸಾಧ್ಯನೇ ಇಲ್ಲ, ತರೋದಕ್ಕೆ ನಾನು ಬಿಡೋದು ಇಲ್ಲ. ನಾನು ತಂದೆ ತರ್ತೀನಕ್ಕ, ಇದು ನನ್ನ ಚಾಲೆಂಜ್. ಹ್ಞೂ.
ಏನಪ್ಪಾ ಇದು ಮೀರಾ ಇಷ್ಟು ಧೈರ್ಯವಾಗಿ ಸರ ತರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದು ಹೇಗೆ ತರ್ತಾಳೋ ನಾನು ನೋಡ್ತೀನಿ ಇಲ್ಲ ಅಂದ್ರೆ ಈ ಶಾರದಾಗೆ ಈ ಮನೆಯಲ್ಲಿ ಬೆಲೆ ಇರೋದಿಲ್ಲ ಲೋದಿನಿ ಈ ಅನುರಾಧನಿಗೆ ಒಂದು ಗತಿ ಕಾಣಿಸಲೇಬೇಕು ಕಣ ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರದು ಇದೇನೋ ಇದು ಮನೆ ಬೀಗ ಹಾಕಿದೆ ಹಾ ಏಯ್ ಹೊರಡಾಕ ಬೀಗನ ಲೋಕಜ ಏನು ಹೇಳ್ತಾ ಇದ್ದೀಯೋ ಹೊರಡಬೇಕಾದ್ರೆ ಎಲ್ಲಿಗೆ ಅಂದ್ರೆ ಅದನ್ನು ಹೇಳಲಿಲ್ಲ ಈಗ ನೋಡಿದ್ರೆ ಬೀಗ ಓಡಿ ಅಂತಿದ್ದೀಯಾ ಏನೋ ಇದೆಲ್ಲ ಅಲ್ಲ ಕಣದಿನೇ ಈ ಅನುರಾಧ ಆ ಮೀರಾ ಕಾಣೆ ಆಗಿರಬೇಕಾದ್ರೆ ಒಂದು ವಿಡಿಯೋ ಇಟ್ಕೊಂಡು ಎಷ್ಟು ಎದರಿಸಲಿಲ್ಲ ನಮ್ಮನ್ನ ಆ ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರದು ಅವಳಿಗೊಂದು ಗತಿ ಕಾಣಿಸಬೇಕು ಅಂತಾನೆ ಇಲ್ಲಿ ಬಂದೆ ಕಣ ನೋಡಿದ್ರೆ ಅವಳೇ ಇಲ್ಲ ಹ್ಮ್ ಪರವಾಗಿಲ್ಲ ಆದ್ರೂ ಮನೆ ಬೀಗನ ಹೊರದು ಸಾಮಾನಲ್ಲ ಹೊರಗೆ ಹಾಕ್ರೋ ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಅವಳು ಗೊತ್ತಾಗಬೇಕು ಸರಿ ಕಣಗಜ ಈ ಬೀಗ ನಾನು ನೋಡಿದ್ದೆನೋ ಇದೊಂದು ಕೆಲಸ ಕರೆಕ್ಟ್ ಆಗಿ ಮಾಡ್ತಾನೆ ಕಣ ನಾನು ಕಾಣಿಸ್ತಾ ಬೀಗ ಹೊಡಿತಾ ಇದೀವಿ ಯಾರು ಏನು ಅಂತ ಕೇಳಿದ್ರೆ ತಲೆನೂ ಹೊಡೆದಾಕ್ತೀವಿ ಹೌದು ಈ ರೇಂಜ್ ಅಲ್ಲಿ ಕೇಳ್ತಿದ್ದೀರಲ್ಲ ಯಾರು ನೀವು ಈ ಮನೆ ಓನರಾ ಹೌದು ಹಾಗಾದ್ರೆ ನಿಮ್ಮ ಹತ್ರ ಒಂದು ಡೂಪ್ಲಿಕೇಟ್ ಕೀ ಇರಬೇಕಲ್ವಾ ಬೇಗ ಓಡೋಗಿ ಆ ಕೀನ ತಗೊಂಡು ಬನ್ನಿ ಅಟ್ ಲೀಸ್ಟ್ ಮನೆ ಬೀಗ ಆದ್ರೂ ಹೊಡೆಯ ತಪ್ಪುತ್ತೆ ನಾನು ಯಾಕ್ರಿ ಕೀ ಕೊಡ್ಲಿ ನಿಮ್ಗೆ ದೊಂಬಿ ಮಾಡಿದ್ರೆ ಪೊಲೀಸರು ಕರೆಸಬೇಕಾಗುತ್ತೆ ಅಷ್ಟೇ ಏನೋ ಪೊಲೀಸ್ ಅವ್ರು ಕರೆಸ್ತೀರಾ ಬೇಡ ಸರ್ ಪೊಲೀಸ್ನೆಲ್ಲ ಕರೆಸ್ಬೇಡಿ ಸರ್ ನಮ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಸರ್ ಪ್ಲೀಸ್ ಸರ್ ಲೋ ದಿನೇ ಪೊಲೀಸ್ ಅವ್ರು ಕರೆಸ್ತಾರಂತೆ ಕಣ ಲೋ ಮರ್ಯಾದೆ ಹೇಳಿದ್ರೆ ಇವನ್ಗೆ ಅರ್ಥ ಆಗಲ್ಲ ಲೋ ರಘು ನಮ್ಮ ಭಾಷೆಲ್ಲ ಹೇಳೋ ಪಾಪ ವಯಸ್ಸಾಗಿದೆ ನಮ್ಮ ಓನರ್ ಸಾಹೇಬ್ರಿಗೆ ಓನರ್ ಸಾಹೇಬ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ನಮ್ಮಿಂದ ತಪ್ಪಾಗಿದೆ ಆದ್ರೆ ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಏನು ನಮಗೆ ಈ ಮನೆ ಕೀ ಎಲ್ಲ ಬೇಡ ಆದ್ರೆ ಈ ಮನೆಯಲ್ಲಿ ಅನುರಾಧ ಅಂತ ಒಬ್ಳು ಇದ್ದಾಳಲ್ಲ ಅವಳನ್ನ ನೀವು ಈ ಮನೆಯಿಂದ ಹೊರಗೆ ಹಾಕಬೇಕು ನಾನು ಯಾಕೆ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸಬೇಕು ಅವರಿಂದ ನಮಗೇನು ತೊಂದರೆ ಇಲ್ಲ ಕಳ್ಳ ನಿಮಗೇನು ಗೊತ್ತೇ ಆಗೋದಿಲ್ಲ ನೋಡಿ ಅವಳಿಂದ ನಿಮಗೇನು ತೊಂದರೆ ಆಗೋದಿಲ್ಲ ಆದರೆ ನಮ್ಮಿಂದ ನಿಮಗೆ ತೊಂದರೆ ಇದೆಯಲ್ಲ ಒಂದು ವೇಳೆ ನೀವೇನಾದರೂ ಅವಳನ್ನು ಆಚೆ ಆಗ್ತಾ ಇದ್ರೆ ನಿಮ್ಮ ಮನೆ ಮುಂದೆ ಹೊಗೆ ಹಾಕೋ ಕಾರ್ಯಕ್ರಮನ ನಾವು ಮಾಡಿಸ್ಬೇಕಾಗತ್ತೆ ಅಂದರೆ ಅಂದರೆ ನಿಮ್ಮನ್ನು ಮುಗಿಸ್ಬಿಡ್ತೀವಿ ಅಂತ ನೋಡಿ ನಾನು ಒಂದು ಸಲ ಹೇಳಿದ ಮಾತನ್ನ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡಲ್ಲ ಒಳ್ಳೆ ಮಾತಿನಲ್ಲಿ ಅನುರಾಧನ ಮನೆಯಿಂದ ಆಚೆ ಹಾಕಿದ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮನ್ನ ಮೇಲೆ ಕಳಿಸ್ಬೇಕಾಗುತ್ತೆ ನೆನಪಿರ್ಲಿ ಬಂದ್ರ ಹೋಗೋಣ ಪ್ರಮೋಷನ್ ಸಿಕ್ಕಿದೆ ನಾನು ಈಗ ನಿಮ್ಮ ತರನೇ ಸೀನಿಯರ್ ಮ್ಯಾನೇಜರ್ ಹೌದಾ ಒನ್ಸ್ ಅಗೇನ್ ಕಂಗ್ರಾಟ್ಸ್ ಮೀರಾ ಮನೆಗೆ ಬಂದಿದ್ದು ನಿಮ್ಗೆ ಅದೃಷ್ಟದ ಬಾಗಿಲು ತೆಗೆದ ಹಾಗಾಗಿದೆ ಮೀರಾಗೆ ಈ ವಿಷಯ ಹೇಳಿದ್ರ ಇನ್ನೂ ಇಲ್ಲ ಇವತ್ತು ರಾತ್ರಿ ಡಿನ್ನರ್ಗೆ ಅವಳನ್ನ ಯಾವುದಾದ್ರು ರೆಸ್ಟೋರೆಂಟ್ಗೆ ಕರ್ಕೊಂಡೋಗಿ ಅಲ್ಲೇ ಹೇಳ್ತೀನಿ ಹ್ಞೂ ಏನು ಟ್ರೀಟಾ ಹೆಂಡತಿಗೆ ಮಾತ್ರನ ಟ್ರೀಟು ನಮಗೆಲ್ಲ ಇಲ್ವಾ ಅಯ್ಯೋ ನಿಮಗೆ ಕೊಡದೆ ಇರ್ತೀನಾ ಬನ್ನಿ ಒಟ್ಟಿಗೆ ಹೋಗೋಣ ಬೇಡ ಬೇಡ ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ
ಹಲೋ ರೀ, ನಾನು ದೇವರಾಜಪ್ಪ ಮಾತಾಡ್ತಿರೋದು, ನಿಮ್ಮ ಮನೆ ಓನರ್. ಹೇಳಿ ಸರ್. ನೀವು ಅರ್ಜೆಂಟ್ ಆಗಿ ಮನೆ ಹತ್ರ ಬನ್ನಿ, ಏನೋ ಮಾತಾಡ್ಬೇಕು ನಿಮ್ಮ ಹತ್ರ. ಏನ್ ವಿಷಯ ಸರ್? ಅದೆಲ್ಲ ಫೋನ್ನಲ್ಲಿ ಹೇಳಕ್ಕಾಗಲ್ಲ, ಇಲ್ಲೇ ಬನ್ನಿ ಹೇಳ್ತೀನಿ. ಸರಿ ಸರ್. ಸರಿ. ಏನಾಯ್ತು? ಓನರ್ ಫೋನ್ ಮಾಡಿದ್ರು, ಅರ್ಜೆಂಟ್ ಆಗಿ ಮನೆಗೆ ಬನ್ನಿ ಅಂತ ಹೇಳಿದ್ರು. ಏನಂತೆ, ಏನ್ ವಿಷಯ? ಅದೆಲ್ಲ ಏನು ಹೇಳಲಿಲ್ಲ, ಮೊದಲು ಮನೆಗೆ ಬನ್ನಿ, ಅಲ್ಲೆಲ್ಲ ವಿಷಯ ಹೇಳ್ತೀನಿ ಅಂದ್ರು. ಆದ್ರೆ ಅವ್ರು ಮಾತಾಡಿದ ರೀತಿ ನೋಡಿದ್ರೆ ಕೋಪದಲ್ಲಿ ಇದ್ದಾಗಿತ್ತು. ಹೌದಾ? ಸರಿ ನಡೀರಿ, ನಾನು ಬರ್ತೀನಿ. ಅದೇನು ವಿಷಯ ಅಂತ ನೋಡೋಣ. ಇರಿ, ಬಾಸ್ ಹತ್ರ ಹಾಫ್ ಡೇ ಲೀವ್ ತಗೊಂಡ್ಬರ್ತೀನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬನ್ನಿ ಅತ್ತೆ. ಮೀರಾ, ಯಾಕಮ್ಮ ನನ್ನ ಕೈ ಹಿಡಿದು ಎಳ್ಕೊಂಡು ಬರ್ತಾ ಇದೀಯಾ? ಏನಾಯ್ತು? ಅತ್ತೆ, ನಾವು ಸರ ಅಡ ಇಟ್ಟಿರೋ ವಿಷಯ ಶಾರದಕ್ಕನ ಗೊತ್ತಾಗೋಯ್ತು. ಏನು, ಏನು ಮಾತಾಡ್ತಾ ಇದೀಯಾ? ಶಾರದಂಗೆ ಗೊತ್ತಾಯ್ತಾ? ಅವಳಿಗೆ ಗೊತ್ತಾಯ್ತೆ? ಅದು ನನಗೆ ಗೊತ್ತಿಲ್ಲ ಅತ್ತೆ, ಆದರೆ ಅವ್ರಿಗೆ ಗೊತ್ತಾಗಿರೋದಂತೂ ನಿಜ. ಅವರೇ ಬಂದು ನನ್ನ ಹತ್ರ ಹೇಳಿದ್ರು. ಹ್ಞೂ, ಅದಕ್ಕೆ ಅವಳು ನಿನ್ನೆ ರಾತ್ರಿ ಬೇಕು ಬೇಕು ಅಂತಲೇ ಆ ಸರದ ವಿಷಯ ತೆಗೆದಿದ್ದು. ಹೌದು ಅತ್ತೆ, ನನ್ನನ್ನು ಈ ವಿಷಯದಲ್ಲಿ ಸಿಕ್ಕಾಕ್ಸಿ ಈ ಮನೆಯಿಂದ ಓಡಿಸ್ಬೇಕು ಅಂತ ಇದ್ದಾರೆ. ಅಯ್ಯೋ, ಈಗೇನೇ ಮಾಡೋದು? ಅತ್ತೆ ನೀವೇನು ಭಯ ಪಡಬೇಡಿ, ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನೀವೊಂದು ಕೆಲಸ ಮಾಡಿ, ನೀವು ಈ ರಸೀದಿನ ಜೋಪಾನವಾಗಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮೀರಾ, ಅವತ್ತು ನಾನು ಸರ ಹಡ ಇಟ್ಟಿದ್ದ ರಸೀದಿನ ನಿನ್ನ ಹತ್ರ ಇರಲಿ ಅಂತ ಕೊಟ್ಟಿದ್ನಲ್ಲ, ಅದೇ ರಸೀದಿ ತಾನೇ ಇದು? ಹ್ಞೂ ಅತ್ತೆ, ಅದೇ ರಸೀದಿ ಇದು. ಮತ್ತೆ ನನ್ನ ಕೈಯಲ್ಲಿ ಯಾಕಮ್ಮ ಕೊಡ್ತಾ ಇದೀಯಾ? ಅತ್ತೆ ಈಗಿರೋ ನಮ್ಮನೆ ಪರಿಸ್ಥಿತಿಯಲ್ಲಿ ಈ ರಸೀದಿ ನನ್ನ ಕೈಯಲ್ಲಿರೋದು ಸೇಫ್ ಅಲ್ಲ. ಅತ್ತೆ ನಾನು ಶಾರದಕ್ಕನ ಚಾಲೆಂಜ್ ಮಾಡಿದ್ದೀನಿ, ಹೇಗಾದರೂ ಮಾಡಿ ಆ ಸರನ್ ತಂದೆ ತರ್ತೀನಿ ಅಂತ. ಈಗ ಅವರು ನನ್ನಿಂದ ಈ ರಸೀದಿನ ಕದ್ದು ನಮಗೆ ಸರನೇ ಸಿಗದೇ ಇರೋ ಥರ ಮಾಡ್ತಾರೆ. ಅದಕ್ಕೆ ಹೇಳಿದ್ದು ಅತ್ತೆ, ಈ ರಸೀದಿನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಈಗೇನು ಮಾಡೋದೆ ಮೀರಾ? ಅತ್ತೆ ನೀವೇನೂ ಭಯ ಪಡಬೇಡಿ, ನಾನು ದುಡ್ಡು ವ್ಯವಸ್ಥೆ ಮಾಡೋವರೆಗೂ ಈ ರಸೀದಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆಮೇಲೆ ನಾನು ತಗೋತೀನಿ. ಅಲ್ಲ, ನಿಮ್ಮ ಮಾವ ಏನಾದರೂ ಇದನ್ನು ನೋಡಿದ್ರೆ? ಅತ್ತೆ ನೀವೇನೂ ಚಿಂತೆ ಮಾಡಬೇಡಿ, ಇದನ್ನು ಯಾರು ನೋಡದೇ ಇರೋ ಜಾಗದಲ್ಲಿ ಇಟ್ಬಿಡಿ, ಸರಿನಾ? ಸುವರ್ಣ. ನೋಡಿ, ಇವತ್ತೇ ನೀವು ಈ ಮನೆ ಖಾಲಿ ಮಾಡಬೇಕು. ಯಾಕೆ ಸರ್? ನನ್ನಿಂದ ಏನಾದರೂ ತೊಂದರೆ ಆಯ್ತಾ? ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಖಾಲಿ ಮಾಡಬೇಕು ಅಂದರೆ ಖಾಲಿ ಮಾಡಬೇಕಷ್ಟೇ. ಅಲ್ಲ ಸರ್, ಏನು ವಿಷಯ ಅಂತಾನೆ ಹೇಳಿದೆ, ಹೀಗೆ ಏಕಾಏಕಿ ಮನೆ ಖಾಲಿ ಮಾಡೋದ್ರೆ ಹೇಗೆ? ಏನು ವಿಷಯ ಅಂತಾದರೂ ಹೇಳಿ ಸರ್. ನೋಡ್ರಿ, ನಾವು ಸಂಸಾರಸ್ಥರು, ನಮ್ಮ ಜೀವದ ಮೇಲೆ ನಮ್ಗೆ ಆಸೆ ಇದೆ. ಯಾರ್ಯಾರೋ ಬಂದು ಅನುರಾಧಾನ ಮನೆಯಿಂದ ಆಚೆ ಕಳಿಸ್ದೇ ಇದ್ರೆ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಹೆದರಿಸ್ತಾರೆ. ನಾಳೆ ನಮ್ಮ ಜೀವಕ್ಕೇನಾದರೂ ಆದರೆ ನಮ್ಮ ಹೆಂಡತಿ ಮಕ್ಕಳ ಗತಿ ಏನ್ರಿ? ಏನು ಆ ಥರ ಹೇಳೋದ್ರ? ಯಾರು ಯಾರು ಅಂತ ನಮ್ಗೇನ್ರಿ ಗೊತ್ತು? ಮೂರು ಜನ ಬಂದಿದ್ರು. ಅವ್ರು ನೋಡಕ್ಕೆ ಹೇಗಿದ್ರು ಸರ್? ಅದ್ರಲ್ಲೊಬ್ಬ ಉದ್ದಕ್ಕಿದ್ದ, ವಿಚಿತ್ರವಾಗಿ ಗಡ್ಡ ಬಿಟ್ಟಿದ್ದ.
ಅನುರಾಧ ಅವರೇ, ಅದು ಗಜೇಂದ್ರನೇ ಇರಬೇಕು. ಗಜೇಂದ್ರನ? ಅವನ ಯಾಕೆ ಹೀಗೆ ಮಾಡ್ತಾನೆ? ನೀವು ಮೊನ್ನೆ ಅವನಿಗೆ ವಿಡಿಯೋ ತೋರಿಸಿ ಹೆದರ್ಸಿದ್ರಲ್ಲ, ಅದಕ್ಕೆ ಈಗ ಅವನು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊತಾ ಇರಬೇಕು. ನೋಡಿ ಸರ್, ಅವನು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾನೆ. ನಿಮ್ಗೇನು ಆಗಲ್ಲ, ನೀವು ಚಿಂತೆ ಮಾಡಬೇಡಿ, ಅವನನ್ನು ನಾನು ನೋಡ್ಕೋತೀನಿ. ಅದೆಲ್ಲ ಆಗಲ್ಲ, ನಿಮ್ಮ ಪರ್ಸನಲ್ ವಿಷಯಕ್ಕೆ ನಾವು ತೊಂದರೆ ಸಿಗಾಕೋಣಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತೇ ಮನೆ ಖಾಲಿ ಮಾಡಬೇಕು ಅಂದರೆ ಖಾಲಿ ಮಾಡಬೇಕಷ್ಟೇ. ಅಲ್ಲ ಸರ್, ಇವತ್ತೇ ಮನೆ ಖಾಲಿ ಮಾಡಬೇಕು ಅಂದರೆ ಹೇಗೆ? ಒಂದು ಸ್ವಲ್ಪ ದಿನ ಟೈಮ್ ಕೊಡಿ ಸರ್, ಪ್ಲೀಸ್. ಸರಿ, ಒಂದು ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಮನೆ ಖಾಲಿ ಮಾಡಬೇಕಷ್ಟೇ. Updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.